ನಮಸ್ಕಾರ ಹೆಸರ್ ಶೆಟ್ಟಿ ಕಿಚನ್ ಗೆ ಸ್ವಾಗತ ಇವಾಗ ಏನು ಮಾವಿನಕಾಯಿ ಸೀಸನ್ ಬರ್ತಾ ಇದೆ ಅಲ್ವಾ ತೋತಪರಿ ಮಾವಿನಕಾಯಿಂದ ಹುಳಿ ಹುಳಿ ಕಾರ ಕಾರ ಸಿಹಿ ಸಿಹಿ ಆದಂತ ತೋತಪರಿ ಮಾವಿನಕಾಯಿ ಹಪ್ಪಳ ಮಾಡೋದು ಹೇಗೆ ನೋಡೋಣ ತೋತಪರಿ ಮಾವಿನಕಾಯಿಂದ ಹಪ್ಪಳ ಮಾಡೋದು ಹೇಗೆ ನೋಡೋಣ ಇದು ತುಂಬಾನೇ ರುಚಿಯಾಗಿರುತ್ತೆ ಈ ತೋತಪರಿ ಕಾಯಿನ ತೊಂಡಿದ್ದೀನಿ ಇದನ್ನ ನೀವು ಸಿಪ್ಪೆ ಆದ್ರೂ ತೆಗಿಬಹುದು ಹಾಗೆ ಏನಾದರೂ ಹಾಕೋಬಹುದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಎರಡು ತೋತಪರಿ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಮೂರು ಹಸಿಮೆಣಸಿನಕಾಯಿ ಹಾಕೋಂತಾ ಇದೀವಿ ಹಸಿಮೆಣಸಿನಕಾಯಿ ಬಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೋಬಹುದು 1/4 ಟೀಸ್ಪೂನ್ ಅಷ್ಟು ಜೀರಿಗೆ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆ 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಇದೆ ಇದು ಕಮ್ಮಿ ಪದಾರ್ಥದಲ್ಲಿ ತುಂಬಾನೇ ರುಚಿಯಾದಂತ ರೆಸಿಪಿ ಇದು ಎಲ್ಲ ಸೇರಿಸಿಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಬಬೇಕಾಗುತ್ತೆ ನೋಡಿ ಮಾವಿನಕಾಯಿಗೆ ಹಸಿಮೆಣಸಿನಕಾಯಿ ಹಾಕಿದಿನಿ ಜೀರಿಗೆ ಹಾಕಿದಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಿನಿ ಬೆಲ್ಲ ಹಾಕೋಂತಾ ಇದೀನಿ ಈಗ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಕೋಬೇಕು ನೋಡಿ ನಾನು ಇಲ್ಲಿ ರುಬ್ಬಿಕೊಂಡಿದೀನಿ ಮಾವಿನಕಾಯಿ ಬೆಲ್ಲ ಹಸಿಮೆಣಸಿನಕಾಯಿ ಜೀರಿಗೆ ಉಪ್ಪು ಬೆಲ್ಲ ಸ್ವಲ್ಪ ಕಮ್ಮಿ ಅನಿಸ್ತು ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಈ ತರ ನುಣ್ಣಗೆ ಇರಬೇಕು ನೋಡಿ ಈ ಮಾವಿನಕಾಯಿ ಮಿಶ್ರಣ ಈಗ ರೆಡಿ ಆಗಿದೆ ಇದನ್ನ ನಾವು ಒಂದು ಕವರ್ ಮೇಲೆ ಹಪ್ಪಳ ತರ ಹಾಕೋಬೇಕಾಗುತ್ತೆ ನೋಡಿ ನಾನು ಒಂದು ಕವರ್ ತೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದೀವಿ ಈ ಹಪ್ಪಳಗಳು ಕವರ್ ಗೆ ಕಚ್ಚಿಕೊಳ್ಳದೇ ಇರಲಿ ಅಂತ ಹೇಳಿ ಈಗಾಗ್ಲೇ ನಾವು ರುಬ್ಬಿಕೊಂಡವಲ್ಲ ಈ ಮಿಶ್ರಣದಿಂದ ಸ್ವಲ್ಪ ಸ್ವಲ್ಪ ತಗೊಳ್ಳೋಣ ನೋಡಿ ಇಟ್ಬಿಟ್ಟು ಸ್ವಲ್ಪ ದಪ್ಪದಾಗಿ ಹರಡಬೇಕು ಒಣಗಿದ ಮೇಲೆ ತೆಳುಗಾಗುತ್ತೆ ನಿಮಗೆ ಚಿಕ್ಕದು ಬೇಕಾ ಚಿಕ್ಕದು ದೊಡ್ಡದು ಬೇಕಾ ದೊಡ್ಡದು ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಇದನ್ನ ಹರಡ್ಕೊಳ್ಳೋದು ಸ್ವಲ್ಪ ದಪ್ಪದಾಗಿ ಇರಬೇಕು ಎಲ್ಲಾನು ಈ ತರ ಹಾಕೊಂಡ ಮೇಲೆ ಇದನ್ನ ನಾವು ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಕೋಬೇಕಾಗುತ್ತೆ ಒಂದು 4 ಕವರ್ ಆದ ನಂತರ ಇದನ್ನ ತಿರುಗಿಸ್ಬಿಟ್ಟು ಹಾಕೋಬೇಕಾಗುತ್ತೆ ನಂತರ ಚೆನ್ನಾಗಿ ಒಣಗೋವರೆಗೂ ಬಿಸಿಲಲ್ಲೇ ಒಣಗಿಸ್ಕೋಬೇಕು ಈಗ ಇದನ್ನ ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಕೊಳ್ಳೋಣ ತೋತಪರಿ ಮಾವಿನಕಾಯಿ ಹಪ್ಪಳ ಈಗ ರೆಡಿಯಾಗಿದೆ ಇದು ಸಿಹಿ ಸಿಹಿ ಖಾರ ಖಾರ ಹುಳಿ ಹುಳಿ ತುಂಬಾನೇ ರುಚಿಯಾಗಿರುತ್ತೆ ಒಂದಸಲ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹೆಸರ್ ಶೆಟ್ಟಿ ಡಿಸ್ಕ್ರಿಪ್ಷನ್ ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು